ಒಬ್ಳು ಮಗಳೇನೆ ನಿಜವಾಗ್ಲೂ ನೀನು ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರೋದಾ ನಿನಗೆ ನಮ್ಮಮ್ಮ ತೀರ್ಕೊಂಡ್ರ ಬಗ್ಗೆ ನೋವಿಲ್ಲ ಆದ್ರೆ ಅವರನ್ನ ಸಾಯಿಸಿದೊಂದ ಮೇಲೆ ಕನಿಕರ ಇದೆ ಅಂದ್ರೆ ನಮ್ಮಮ್ಮನಿಗಿಂತ ನಿನಗೆ ಅವಳೆ ಹೆಚ್ಚಾಗ್ಬಿಟ್ಲಾ ಹಾಗಲ್ಲ ಕಣ್ಣ ನಿಸಿ ಅದಕ್ಕೆ ಇಲ್ಲ ಬಿಡು ಸತ್ಯ ನೀನ್ ಪೂರ್ತಿ ಬದಲಾಗ್ಬಿಟ್ಟಿದ್ಯಾ ಆ ಪಾರ್ವತಿ ನಿನಗೆ ಚೆನ್ನಾಗಿ ಮಂಕುಬುದಿ ಎರ್ಚಿದಾಳೆ ಛೇ ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೆದ ಮೇಲೆ ನೀನು ಅವಳು ಚೆನ್ನಾಗಿರಲಿ ಅಂತ ದೇವರತ್ರ ಬೇಡ್ಕೊಳ್ತಿದ್ಯಾ ಅಂದ್ರೆ ಅವಳ ಮಾಟಕ್ಕೆ ನೀನು ಬಲಿ ಆಗಿದೀಯಾ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಛೇ ನೀನಾದ್ರೂ ನನ್ನ ಮಾತು ಕೇಳು ಆಶಾ ಅಕ್ಕಿ ಅಮ್ಮನ ಖಂಡಿತ ಸಾಯಿಸಿರಲ್ಲ ಅವ್ರಿಗಂತ ಮನಸ್ಸಿಲ್ಲ ಯಾರನ್ನ ನಂಬಿದ್ರು ಅದಕ್ಕೊಂದು ಮಿತಿ ಇರಬೇಕು ಈ ಮನೆ ಅಮ್ಮನ ಸಾವಿನ ಶೋಕದಲ್ಲಿ ಮುಳುಗಿದ್ರೆ ನೀನ್ ಮಾತ್ರ ಕೊಲೆಗಾರ್ತಿ ಜಪ ಮಾಡ್ತಿದ್ಯಾ ನಿನ್ನ ನನ್ ಜೊತೆ ಹುಟ್ಟೋಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಛೇ ನಿತ್ಯ ತಪ್ಪು ಸತ್ಯ ನೀನು ಮಾಡ್ತಿರೋದು ನಿನ್ ಹೆತ್ತ ತಾಯಿಗೆ ನೀನ್ ಮಾಡ್ತಿರೋ ದ್ರೋಹ ಛೇ ಅಳ್ಬೇಡ ಸತ್ಯ ಅಕ್ಕ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಪಾರ್ವತಿ ಅದಕ್ಕೆ ಎಲ್ಲ ಮಾಡಿರಲ್ಲ ಅಂತ ನನಗನ್ಸ್ತಿದೆ ಇನ್ನೋ ನನ್ಗೆ ಅರ್ಥ ಆಗುತ್ತೆ ಅಕ್ಕ ಸುಮ್ಮನೆ ಇರು ಎಲ್ಲ ಸರಿ ಹೋಗುತ್ತೆ ಚಿನ್ನ ಅಂತೂ ನನ್ನ ಮಾತುಗಳು ಈ ದಡ್ಡನ್ ಮನಸ್ಸಿಗೆ ಚೆನ್ನಾಗೇ ನಾಟಿವೆ ಅಂತಾಯ್ತು ಈಗ ಈಗ ನನಗೆ ಮತ್ತೆ ಹಳೆ ಶಂಕರ ಕಾಣಿಸ್ತಾ ಇದ್ದಾನೆ ನನ್ನ ಬೆರಳಿನ ಸನ್ನೆಗೆ ತಕ್ಕಂತೆ ಕುಣಿಯೋ ಸೂತ್ರದ ಗೊಂಬೆ ಮತ್ತೆ ಮೊದಲಿನ ಹಾಗೆ ತಯಾರಾಗ್ತಿದ್ದಾನೆ ಕಡೆಗೂ ನಾನ್ ಬಯಸಿದ್ದೆ ಆಯ್ತು ಎಸ್ ಐ ವಾಂಟ್ ದ ಬ್ಯಾಟಲ್ ಐ ವಾಂಟ್ ದ ಗ್ರೇಟ್ ಬ್ಯಾಟಲ್ ಶಂಕರ್ ಅವರೇ ನಿಲ್ಸಿ ಏನ್ ಮಾಡ್ತಾ ಇದೀರಾ ನೀವು ಯಾಕೆ ನಿಮ್ಮನ್ನ ನೀವೇ ಶಿಕ್ಷೆ ಕೊಡ್ಕೋತಾ ಇದ್ರ ನನ್ನಿಂದ ನೋಡೋದಿಕ್ ಆಗ್ತಿಲ್ಲ ಪ್ಲೀಸ್ ನಿಲ್ಸಿ ಶಂಕರ್ ಅವರೇ ನಿಲ್ಸಲ್ವಾ ಸರಿ ಹಾಗಿದ್ರೆ ನಾನು ನಿಮ್ ಅರ್ಧ ಹಂಗೆ ನಿಮ್ ಶಿಕ್ಷೆಯಲ್ಲಿ ನನ್ಗೂ ಅರ್ಧ ಪಾಲಿದೆ ನನ್ಗೂ ಸೇರಿಸಿ ಹೊಡೀರಿ ಪಾರ್ವತಿ ಇಲ್ಲೇ ಇದ್ದಿದ್ರೆ
ಖಂಡಿತ ಹೀಗೆ ಮಾಡಿರೋಳು. ನನ್ನ ನೋವಲ್ಲಿ ಅರ್ಧ ಭಾಗನ ಅವಳೇ ಅನುಭವಿಸಿರೋಳು. ಹಾಗೇನೋ ಮಾಡಿರೋಳು ನಿಜ, ಆದ್ರೆ ಅದು ಮನ್ಸಾರೆ ಅಲ್ಲ. ನನ್ನ ಮೆಚ್ಚುವ ನಾಟಕದ ಭಾಗವಾಗಿ ಆ ಕೆಲಸ ಮಾಡಿರೋಳು. ಅದು ಕೂಡ ಸುಳ್ಳಿನ ಅಭಿನಯ ಆಗಿತ್ತು. ಇದೇನ್ ಮಾಡ್ಕೊಂಡಿದ್ದೀರಾ ನೀವು? ನೋಡಿ ನಿಮ್ ಪೆನ್ನೆಲ್ಲ ಹೇಗಾಗಿದೆ. ಇದನ್ನೆಲ್ಲ ನೋಡ್ತಾ ನಾನು ಹೇಗ್ ತಡ್ಕೊಂಡಿರ್ಲಿ? ನಿಮ್ ದೇಹಕ್ಕಾಗ್ತಿರೋದಕ್ಕಿಂತ ಹೆಚ್ಚು ನೋವು ನನ್ ಮನ್ಸಿಗಾಗ್ತಿದೆ. ದಯವಿಟ್ಟು ಸುಮ್ಮನೆ ಮಲ್ಕೊಳ್ಳಿ, ಮದ್ದು ಹಚ್ತೀನಿ. ಬೇಡ, ಮುಟ್ಬೇಡ, ಮರ್ಯಾದೆ ಇದ್ದ ಹೊಟ್ಟೋಗು. ನನ್ ಕಣ್ಣು ನೀನು ಇಟ್ಕೋಬೇಡ, ಹೋಗು. ಬಾಬಾ, ನನ್ ಪಾರ್ವತಿ ಅಲ್ಲ, ಗಂಗಾ. ಬೇಡ ಗಂಗಾ, ನನಗಿದೆಲ್ಲ ಏನು ಬೇಡ. ದಯವಿಟ್ಟು ನನ್ನನ್ನು ಒಂಟಿಯಾಗಿರಕ್ ಬಿಟ್ಬಿಡು. ನನಗಾಗಿರೋ ದೇಹದ ನೋವುಕ್ಕಿಂತ ನನ್ನ ಮನಸ್ಸಲ್ಲಾಗಿರೋ ನೋವು ಕಡಿಮೆ ಆಗ್ಬೇಕು. ಹೊರಡು, ನನ್ನ ಒಂಟಿಯಾಗಿರಕ್ ಬಿಟ್ಬಿಡು. ಅಲ್ಲ ಬಾಬಾ, ಹೋಗು ಅನ್ನಲ್ಲ. ನಾನ್ ಮದ್ ಹಚ್ಲಣ್ಣ. ಒಬ್ರು ಹೇಳಿದ ಅರ್ಥ ಆಗ್ಲಿಲ್ವಾ ಸತ್ಯ? ನನಗೆ ಮದ್ದುಗಿದ್ದು ಏನು ಹಚ್ಚಿಸ್ಕೊಳಕ್ ಇಷ್ಟ ಇಲ್ಲ. ಹೋಗು ಇಲ್ಲಿಂದ. ಅದ್ಕೆ ಏನಾದ್ರೂ ಈ ಸಮಯದಲ್ಲಿ ಇಲ್ಲಿದ್ದಿದ್ರೆ ನಿನ್ನ ಹೀಗೆ ಎರಕ್ ಬಿಡ್ತಿದ್ರ ಅಣ್ಣ? ಅವರು ಅವಳು ಬಗ್ಗೆ ಇನ್ನೊಂದು ಅಕ್ಷರ ಮಾತಾಡೋದು ಬಾರಿಸ್ಬಿಡ್ತೀನಿ. ತಂತ್ರ ಕುತಂತ್ರ ಎಲ್ಲಾನು ಚೆನ್ನಾಗಿ ಕೆಲಸ ಮಾಡ್ತಿದೆ. ಇದೇ ಸರಿಯಾದ ಸಮಯ ಶಂಕರನ ಒಲಿಸ್ಕೊಳಕ್ಕೆ, ಗಂಗನ ಮುಂದಿನ ಯುದ್ಧ ತಯಾರ ಮಾಡಕ್ಕೆ. ಅದಕ್ಕೆ ನೀವ್ ಇಲ್ದಿರೋ ಮನೆ ಮನೆಯಾಗಿ ಉಳ್ಕೊಳ್ಳೋ ಯಾವ ಲಕ್ಷಣ ಕಾಣಿಸ್ತಿಲ್ಲ ನನಗೆ. ಏನ್ ಮಾಡ್ತಾ ಇದೀಯ? ನಿಲ್ಸು ಗಂಗಾ, ನಿಲ್ಸು. ನಿಲ್ಸು ಅಂದ್ರೆ ಅರ್ಥ ಆಗ್ಲಿಲ್ವ ನಿನ್ಗೆ? ಯಾಕೆ ಹೀಗ್ ಮಾಡ್ತಾ ಇದೀಯ? ಶಿವನ ಇಚ್ಛೆ ಅನ್ನೋದು ಉಸಿರಾಡದಷ್ಟೇ ಸತ್ಯ ಅಂತ ನಂಬ್ಕೊಂಡ್ ಬೆಳ್ದವ್ರ್ ನೀವು. ಅದನ್ನೇ ಪಾಲಿಸ್ಕೊಂಡ್ ಬಂದವ್ರ್ ನೀವು. ಯಾವಾಗ ಶಿವನ ಇಚ್ಛೆ ಅನ್ನೋದು ನನ್ನಿಗೋ ನಿಮಿಗೂ ಬಂದ ಬೆಸೆಯಕ್ ನೋಡ್ತೋ, ಯಾವಾಗ ನನ್ನನ್ನು ನಿಮ್ಮನ್ನು ಒಂದು ಮಾಡಕ್ ನೋಡ್ತೋ, ಆಗ್ಲೇ ನೀವು ಶಿವನ ಇಚ್ಛೆನೆ ಸುಳ್ಳು ಅಂತ ತಿರಸ್ಕಾರ ಮಾಡಕ್ ಶುರು ಮಾಡಿದ್ದು. ಒಂದ್ ರೀತಿಲಿ ಶಿವನ ಇಚ್ಛೆನೆ ಸುಳ್ಳು ಅನ್ನೋ ಹಂತಕ್ ನೀವು ಹೋಗಿದ್ದು ನನ್ನಿಂದ.
ಇದಕ್ಕೆಲ್ಲ ಕಾರಣ ನಾನೇ ಬಾವ. ಮಾಡ್ದಲೆ ಇರೋ ತಪ್ಪಿಗೆ ನೀವೇ ಶಿಕ್ಷೆ ಕೊಟ್ಕೊಂಡು ನೋವನ್ನು ಅನುಭವಿಸ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ ಬಾವ? ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೊಳ್ತಿದ್ದೀನಿ. ನಿಮಗಿಂತ ಹೆಚ್ಚಿನ ಶಿಕ್ಷೆ ನನಗಾಗ್ಬೇಕು, ನಿಮಗಿಂತ ಹೆಚ್ಚಿನ ನೋವನ್ನ ನಾನು ಅನುಭವಿಸ್ಬೇಕು. ತಡಿಬೇಡಿ ಬಾಬಾ, ಬಿಟ್ಬಿಡಿ. ಕಿಟ್ಟೋಳ್ತಾರ ಆಡ್ಬೇಡ ಗಂಗಾ, ನಿಲ್ಸು ಈ ಉಚ್ಚಾಟನ. ಗಂಗಾ, ಅಂದ್ರೆ ಭಯ ಭಕ್ತಿನೇ ಇದ್ದಿರೋ ಆ ಪಾರ್ವತಿ ಮಾತನಾಡುವ ನಂಬ್ಕೊಂಡು ಶಿವನಿಚ್ಚನ ಧಿಕ್ಕರಿಸಿ ಧಿಕ್ಕರಿಸಿ ತುಂಬಾ ದೊಡ್ಡ ತಪ್ಪಾ ದೊಡ್ಡ ತಪ್ಪು ತುಂಬಾ ದೊಡ್ಡ ತಪ್ಪು ಮಾಡಿದೆ ಶಂಕರ. ಮಂಕು ಬೂದಿ ಎರ್ಚಿ ಬೂದಿ ಎರ್ಚಿ ಶಿವನಿಚ್ಚನೆ ಸುಳ್ಳು ಅಂತ ಸಾಬೀತು ಮಾಡ್ಬಿಟ್ಟು ನೋಡು ಶಂಕರ, ನಿನ್ನ ಮತ್ತು ಗಂಗನ ವಿಷಯದಲ್ಲಿ ಮತ್ತೆ ಮತ್ತೆ ಹೀಗೆ ಆಗ್ತಿದೆ. ಇದು ಶಿವನಿಚ್ಚೆ ಹೊರತು ಬೇರೆ ಇನ್ನೇನು ಅಲ್ಲ ಶಂಕರ. ನಿಂಗ್ಯಾಕದಲ್ಲ ಬಿಡು. ನೀವು ಓಡ್ತಿರೋ ವೇಗ ನೋಡ್ತಿದ್ರೆ ಆ ಪಾರ್ವತಿ ಬಂದ ಆಗಿದೆ. ಈ ಮನೆ ಜನಕ್ಕೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ಎಲ್ರೂ ಅವ್ರ ಪಾದ ತೊಳೆದು ಆ ನೀರ್ನ ಕುಡಿತಾರೆ. ತಿಳ್ಕೊ. ಯಾಕೆ? ನಮ್ಮಮ್ಮನ್ನ ಕೊಲೆ ಮಾಡಿದಕ್ಕ? ಅವ್ರ ಕೊಲೆ ಮಾಡಿಲ್ಲ, ಮಾಡೋರು ಅಲ್ಲ. ಬೇಕಾದ್ರೆ ತನ್ ಜೀವ ಬಿಟ್ಬಿಡ್ತಾರೆ, ಆದ್ರೆ ಬೇರೆಯವ್ರ ಜೀವ ತೆಗಿಯೋ ಜಾಯ್ಮಾನ್ದವ್ರು ಅಲ್ಲ ಅವರು. ಆಮೇಲೆ ನೀನ್ ಕೇಳ್ದ್ಯಲ್ಲ ಅವ್ರು ಬಂದಿದಾರ ಅಂತ, ಅವ್ರಿಗ್ ಬೆಲೆ ಕೊಡ್ದಿರೋ ಜಾಗಕ್ಕೆ ಅವ್ರ ಯಾಕೆ ಬರ್ತಾರೆ? ಅವ್ರು ಬರ್ತೀನಿ ಅಂದ್ರು ನಾನೇ ಬೇಡ ಅಂತೀನಿ. ನಿನ್ ತಲೆನ ಚೆನ್ನಾಗಿ ಕೆಡ್ಸಿಟ್ಟಿದ್ದಾಳೆ ಮಾಟ್ಕಾಕಿ. ಅವಳ ನಂಬಿ ನೀನು ಉದ್ದಾರ ಆಗಲ್ಲ.
ಅದಕ್ಕೆ ಹೇಗಿದ್ದೀರಾ? ಅದಕ್ಕೆ ಸತ್ಯ, ನನ್ನ ಅತ್ತೆ ಸಾಗೆ ಕಾರಣ ಅಲ್ಲ, ನಾನು ಅವನ ಕೊಲೆ ಮಾಡಿಲ್ಲ. ನನಗ್ ಗೊತ್ತು ಅದಕ್ಕೆ ನೀವ್ ಎಂತ ಅಪರಂಜಿ ಅಂತ, ನೀವಂತ ಯೋಚನೆ ಕೂಡ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಯಾವ ಸಾಕ್ಷಿನೂ ಕೊಡೋದ್ ಬೇಕಾಗಿಲ್ಲ, ನನಗ್ ಯಾವ ವಿವರಣೆನು ಕೊಡೋದ್ ಬೇಕಾಗಿಲ್ಲ. ಏನು ಕೊಡ್ಬೇಕಾಗಿಲ್ಲ, ಮೂರು ಬಿಟ್ ಜನ್ಮ ನಿಂದು. ಅಲ್ಲ ಕಣೆ, ಅಷ್ಟು ಉಗ್ದು ಮನೆಯಿಂದ ಆಚೆ ಹಾಕಿದ್ರು ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ, ಏನ್ ಬೇಕು ನಿನ್ಗೆ? ತಂಗೆ ನನ್ ಶಂಕರ್ ಓದ್ಬೇಕು. ಶಂಕ್ರ ಬೇಕಂತೆ ಶಂಕ್ರ, ನೀನ್ ಬಂದಿದ್ಯಾ ಅನ್ನೋ ಸುದ್ದಿ ಅವನಿಗೆ ಗೊತ್ತಾದ್ರೆ ಸಾಕು, ಅಲ್ಲಿಂದನೆ ಗುಂಡು ಹೊಡೆದು ಸಾಯಿಸ್ತಾ ನಿನ್ನ. ಕುದೀತಾ ಇದೆ ಅವನ್ ಹೃದಯ ನಿನ್ ಮೇಲೆ. ನೋಡು, ಸುಮ್ನೆ ಅವನ್ ಕಣ್ಣಿಗೆ ಬೀಳಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ ಹೋಗೋ. ಇಲ್ಲ ಸರ್, ಹೋಗಿಲ್ಲ. ನೀನ್ ಹೋಗಲ್ಲ ಅಂದ್ರೆ ನಿನ್ ಹೆಣ ಬೀಳೋದನ್ನ ಯಾರ ಕೈಲಿಂದ ತಡಿಯಕ್ ಆಗಲ್ಲ. ಬಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಇಲ್ಲಿಂದ ಹೋಗಲ್ಲ. ಹೋಗಲ್ಲ ಅಂದ್ರೆ ನಿನ್ನ ಬಿಡೋರು ಯಾರೇ? ಚೆನ್ನಾಗ್ ನೆನ್ಪಿಟ್ಕೋ ಪಾರ್ವತಿ, ಇನ್ನೊಂದು ಸಲ ನಿನ್ ಒಳಗ್ ಬಂದ್ರೆ ಮತ್ತೆ ಆಚೆ ಹೋಗೋದು ನಿನ್ ಹೆಣ. ಹೆಣ ಚಿಕ್ಕಮ್ಮ, ಯಾಕೆ ಇಷ್ಟು ಕಠೋರವಾಗಿ ನಡ್ಕೋತಿದ್ದೀರಾ? ಪಾಪ ಅದಕ್ಕೆ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಸುಮ್ನೆ ನಡಿ ಸತ್ಯ. ಇವಾಗ ಗಂಗನ ಮದ್ವೆ ಆಗ್ಲಿಲ್ಲ ಅಂದ್ರೆ ಆ ಪಾರ್ವತಿ ಮತ್ತೆ ಕಾನೂನು, ನ್ಯಾಯ, ನ್ಯಾಯಾಲಯ ಅಂತ ನಿನಗೆ ಕಾಟ ಕೊಡಕ್ ಶುರು ಮಾಡ್ಬೋದು. ನಿಮ್ಮ ಮಾತನ್ನ ಮೀರೋ ಸಾಹಸ ಆಗ್ಲಿ, ಆ ಶಿವನಿಚ್ಛೆನ ಮೀರೋ ದುಸ್ಸಾಹಸ ಆಗ್ಲಿ, ಇನ್ಯಾವತ್ತು ನಾನು ಮಾಡಲ್ಲ. ಮದ್ವೆ ತಯಾರಿ ಮಾಡ್ಕೊಳ್ಳಿ. ಅಣ್ಣನ ಆಶಾ ಜೊತೆ ಮದ್ವೆ ಮಾಡ್ಬೇಕು ಅಂತ ಮನೇಲಿರೋರ್ ಎಲ್ರು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ.